subscribe to our channel and press the bell button for latest educational videos. ನಮಸ್ಕಾರ ವೀಕ್ಷಕರೇ, ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಕ್ಲಾಸಿಕ್ KS&IS ಸ್ಟಡ್ ಸರ್ಕಲ್ ಸಂಸ್ಥೆ ಮತ್ತು ಸ್ಪರ್ಧಾಸ್ಫೂರ್ತಿ ಪ್ರಕಾಶನ ಹಾಗೂ ಇತರ ನಮ್ಮ ಕ್ಲಾಸಿಕ್ ಗ್ರೂಪ್ಸ್ ಆಫ್ ಆರ್ಗನೈಸೇಷನ್ ಸಂಸ್ಥೆಯಲ್ಲಿ ನಡೆದಂಥ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ವಿಶೇಷ ಸಾಧಕರಾಗಿ ರಾಯಚೂರು ಜಿಲ್ಲೆಯಲ್ಲಿ ಮಾನವಿ ತಾಲೂಕಿನ ADLR ಅಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಅಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ ನಾವು. ಸೊ ಅವರು ಇವತ್ತು ಚೇತನ್ ಕುಸೂರ್ ಅನ್ನೋ ಅಂಥ ಒಬ್ಬ ಇಂಜಿನಿಯರಿಂಗ್ ಪದವೀಧರ, ಬಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಸೊ ಈಗ ಪ್ರೆಸೆಂಟ್ಲಿ ADLR ಅಂತೇಳಿ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಸಂಸ್ಥೆಗೆ ವಿಶೇಷ ಅತಿಥಿ. ನಿಮಗೆ ಸ್ವಾಗತ ಚೇತನ್ ಅವರೇ. ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳ ಪರವಾಗಿ ಸ್ವಾಗತ. ಏನಂದರೆ ತಾವು ಏನಂದರೆ ಸಾಮಾನ್ಯವಾಗಿ ಸಾಧಕರನ್ನು ಪರಿಚಯ ಮಾಡಿಕೊಡುವಂಥ ವೇದಿಕೆ ಇದು. ನಿಮ್ಮನ್ನು ಕಂಡು ಎಷ್ಟೋ ಜನ ಹುಡುಗರು ಇನ್ಸ್ಪೈರ್ ಆಗ್ತಾರೆ. ನಿಮ್ಗೆ ಗೊತ್ತದೆ ಎಷ್ಟೋ ಜನ BA BCOM BSc BBA ಮಾಡ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಜಾಬ್ ಸಲುವಾಗಿ ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ನೀವು ಒಬ್ಬರು ಇಂಜಿನಿಯರಿಂಗ್ ಪದವೀಧರ, BE ಸಿವಿಲ್ ಮಾಡಿಕೊಂಡು ನಾವು ಪ್ರೆಸೆಂಟ್ಲಿ ಯು ಆರ್ ವರ್ಕಿಂಗ್ ಆ್ಯಸ್ ADLR. ಸೊ ಪ್ರತಿಯೊಂದು ತಾಲೂಕಿಗೆ ಒಂದು ಪೋಸ್ಟ್ ಅದು, ಸಾಮಾನ್ಯವಾಗಿ ತಾಲೂಕಿಗೆ ಒಂದು ಪೋಸ್ಟ್ ಅದು ಸರ್ವೆ ಡಿಪಾರ್ಟ್ಮೆಂಟ್ದಲ್ಲಿ. ಅಂಥ ಒಂದು ಹುದ್ದೆಯಲ್ಲಿ ತಾವೆಲ್ಲ ಸೇವೆ ಸಲ್ಲಿಸ್ತಾ ಇದ್ರೆ ಭಾಳ ಖುಷಿ ಅನಿಸ್ತದೆ. ತಾವು ಹೇಗೆ ನಿಮ್ಮದು ಮೊದಲು ನೇಟಿವ್ ಪ್ಲೇಸ್ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ಸ್ಕೂಲ್ ಎಜುಕೇಷನ್ ಸ್ವಲ್ಪ ತಾವು ಹೇಳ್ಬೋದು. ಮೊದಲನೇದಾಗಿ ಈ ಹುದ್ದೆಗೆ ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯಾಗಿ ಅದಕ್ಕೆ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಕುಟುಂಬದವರಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲನೇದಾಗಿ ನನ್ನ ಹೆಸರು ಬಂದು ಚೇತನ್ ಕುಸೂರ್ ಅಂತೇಳಿ. ನಮ್ಮದು ನೇಟಿವ್ ಬಿಜಾಪುರ ಡಿಸ್ಟ್ರಿಕ್ಟ್ ತಿಕೋಟಾ ತಾಲೂಕು. ಓಕೆ. ನಂದು ಪ್ರೈಮರಿ ಮತ್ತು ಹೈಸ್ಕೂಲ್ ತಿಕೋಟಾ. ಈಗ ರೀಸೆಂಟ್ ಆಗಿ ತಾಲೂಕಾಗಿ ಮೊದಲು ಗ್ರಾಮ ಹೋಬಳಿ ಇತ್ತು ಸರ್. ಹೋಬಳಿ ಇತ್ತು. ನಾನು ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣವನ್ನು ಅಲ್ಲೇ ಮುಗಿಸ್ತೇನೆ. ಪ್ರೈಮರಿ ಮತ್ತು ಹೈಸ್ಕೂಲ್ ಎಲ್ಲ ಅಲ್ಲೇ ತಿಕೋಟಾದಲ್ಲಿ ಮುಗಿಸ್ಕೊಂಡ್ರಿ? ಗ್ರಾಮದಲ್ಲೇ ಮುಗಿಯುತ್ತೆ ನಂದು. ಓಕೆ. ನಂತರ PUC ಎಲ್ಲಿ ಮಾಡ್ಕೊಂಡ್ರಿ? PUC ಇಲ್ಲ ಸರ್, ಡಿಪ್ಲೊಮಾ. ನೀವು ಡೈರೆಕ್ಟ್ ಡಿಪ್ಲೊಮಾ ಮಾಡ್ಕೊಂಡ್ರಿ? ಡಿಪ್ಲೊಮಾವನ್ನು BLDS ಪಾಲಿಟೆಕ್ನಿಕ್ ಬಿಜಾಪುರದಲ್ಲಿ ಮುಗಿಸ್ತೇನೆ. ಅದಾದ ನಂತರ BE ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆಯಲ್ಲಿ 2016 ಪಾಸ್ಔಟ್ ಆಗಿ ಮುಗಿಸ್ತಾ ಇದ್ದೀನಿ ಸರ್. ಓಕೆ. ಅದ ಸೊ ಇಂಜಿನಿಯರಿಂಗ್ ಬಾಗಲಕೋಟದಲ್ಲಿ ಮುಗಿಸ್ಕೊಂಡ್ರಿ? ಹಾಂ, ಮುಗಿಸ್ಕೊಂಡೆ ಸರ್. ಓಕೆ. ಅದೊಂದು ಅನುಭವ ಇಂಜಿನಿಯರಿಂಗ್. ಹೌದಲ್ಲಿ, 4 ಇಯರ್ಸ್ 4 ವರ್ಷ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದಿದ್ರೆ? ಹಾಂ ಸರ್, 3 ವರ್ಷ ಹಾಸ್ಟೆಲ್. ಓಕೆ. ಸೊ ಆಲ್ಮೋಸ್ಟ್ 4 ಇಯರ್ಸ್ ಕೋರ್ಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಅದು ಒಂದು ಅನುಭವ. ಬಾಗಲಕೋಟೆ ಒಳ್ಳೆ ಕಾಲೇಜ್ ಇದೆ. ಐ ಹ್ಯಾವ್ ಹರ್ಡ್ ದಟ್ ಇಟ್ಸ್ ಎ ಗುಡ್ ಕಾಲೇಜ್. ಚೆನ್ನಾಗಿದೆ. ಬೇರೆ ಬೇರೆ ಮೆಕ್ಯಾನಿಕಲ್, ಸಿವಿಲ್ ಎಲ್ಲ ಭಾಳ ಒಳ್ಳೆ ಬ್ರಾಂಚಸ್ಗಳನ್ನು ನಾನು ಕೇಳಿದ್ದೀನಿ. ಒಳ್ಳೆ ಕಾಲೇಜ್ ಇದೆ ಅಂತೆ. ಬಟ್ ಎನಿ ಹೌ ಕಾಲೇಜ್ ಹ್ಯಾಸ್ ಗುಡ್, ಇಟ್ ಹ್ಯಾಸ್ ಗಿವನ್ ಗುಡ್ ಎಜುಕೇಷನ್. ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡ ನಂತರ ತಾವು ಏನು ನೆಕ್ಸ್ಟ್ ಏನು ಅನಿಸ್ತು, ತಮಗೆ ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ರಿ? ಅಂದರೆ ಈಗ ಸರ್, ಮೊದಲನೇದಾಗಿ ನಾವು ಯಾವುದೇ ಏನೋ ಮಾಡಬೇಕು ಅನ್ನೋ ಸ್ವಲ್ಪ ಪ್ಲಾನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ಪ್ಲಾನ್ ಮಾಡಬೇಕು, ನಾವು ಏನು ಮಾಡಬೇಕು, ಮುಂದೆ ಏನೀಗ ಡಿಗ್ರಿ ಮುಗಿದ್ಮೇಲೆ ಏನಾಗುತ್ತೆ ಅನ್ನೋದು ನಮಗೆ ಸ್ವಲ್ಪ ಅರಿವು ಇರಬೇಕು ಅದ್ರ ಬಗ್ಗೆ. ಹೌದು ಹೌದು. ಡೈರೆಕ್ಟಾಗಿ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಎಲ್ಲಿ ಹೋಗೋಕ್ಕಾಗಬಾರ್ದು, ಹೋಗ್ಲಾಕಾಗಲ್ಲ. ಡಿಗ್ರಿ ಮುಗಿಯೋಕ್ಕಿಂತ ಮುಂಚೆ ಏನಾದರೂ ಒಂದು ಯೋಚನೆಗಳು ಇರಬೇಕು. ಇರಬೇಕು ಸರ್. ಅಂದ್ರೇ ಮುಂದೆ ನಮ್ದು ಏನು ಅನ್ನೋದು ನಾವು ಗುರಿ ಅನ್ನೊಂದು ಇತ್ತಂದ್ರೆ ಅದು ಡೆಸ್ಟಿನಿ ತಲುಪಕ್ಕೆ ಸಾಧ್ಯ ಆಗದೇ ಇರಲಿ, ಯಾವ ಪ್ರಯತ್ನನಾದರೂ ಪಡಬೇಕು ಅಲ್ಲಿವರೆಗೆ ಹೋಗೋಕ್ಕೆ. ನಾನೇನು ಮಾಡಿದೆ, 2016 ಏಟ್ ಸೆಮ್ ಇಲ್ಲಿದ್ದಾಗ ನನಗೆ ಜೂನಿಯರ್ ಇಂಜಿನಿಯರಿಂಗ್ ಕಾಲ್ ಫಾರ್ಮ್ ಆಯಿತು. KPSC 114 ಪೋಸ್ಟ್ ಏನೋ ಇದ್ದು ಸರ್ ಪೋಸ್ಟ್. ನಾನು ನನ್ನ ಫ್ರೆಂಡ್ಗೆ ಅಂದ್ರೆ ನಮ್ಮ ಸ್ನೇಹಿತರಿಗೆ ಯಾಕೆ ಧನ್ಯವಾದ ಹೇಳಿದ್ರೆ, ನನ್ನ ಸ್ನೇಹಿತರು ಗೈಡ್ ಮಾಡಿದ್ದು ಏನು ಮಾಡಬೇಕು ಅಂತೇಳಿ. ನನಗೇನು ಸೀನಿಯರ್ಸ್, ನನ್ನ ಸೀನಿಯರ್ಸ್ ಪ್ರೈಮರಿ ಶಿಕ್ಷಣದಲ್ಲಿ ನನ್ನ ಸ್ನೇಹಿತರಾಗಿದ್ದಂತ ಅವರೆಲ್ಲ BA BCOM ಮುಗಿಸಿದವರು, ಅವ್ರು ಹೇಳಿ ಅವ್ರ ಗೈಡೆನ್ಸ್ ಇದೆ. ನೋಡಿ, ನನಗೇನು ಗೊತ್ತಿರಲಿಲ್ಲ ನಾನು ಹೆಂಗೆ ಓದ್ಬೇಕು ಅನ್ನೋದು. ಅವ್ರಿಗೆ ನಾನು ಕೇಳಿದಾಗ ಅವ್ರು ಏನು ಹೇಳಿಲ್ಲ, ಬೇಸಿಕ್ ಸಬ್ಜೆಕ್ಟ್ಸ್ ಎಷ್ಟು ಓದು, ಇವು ಹಿಂಗೆ GKನ 200 ಮಾರ್ಕ್ಸ್ ಇರ್ತದೆ, ನಾನು GK ಏನು ಮಾಡ್ಬೇಕು ಪಪ್ಪ KPSCಯಲ್ಲಿ ಅಂತ ಕೇಳಿದಾಗ ಮೊದಲಿಗೆ ಅವ್ರು ಹೇಳಿದ್ದಿಷ್ಟೇ, ನೀನು GKಯಲ್ಲಿ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ, 14-15 ಸಬ್ಜೆಕ್ಟ್ಸ್ ಬರುತ್ತೆ, ಇದು ಮೊದಲು ಓದು, ನೀನು ಓದಿದ ನಂತರ ನೀನು ಮುಂದೆ ಟೆಕ್ನಿಕಲ್ ನೀನು ಮಾಡ್ತೀಯ ಅಂತ ಹೇಳಿ ಅವರು ಮೊದಲೇ ನನಗೆ ಹೇಳಿದ ತಕ್ಷಣ ನಾನು ಪ್ಲಾನಿಂಗ್ BE ಸಡನ್ ಮುಗಿದ ತಕ್ಷಣ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ನೋಡಿ,
ಪ್ಲಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್ ಎಷ್ಟು ಹೆಲ್ಪ್ ಆಗ್ತದೆ, ಎಷ್ಟು ಹೆಲ್ಪ್ ಹೌದಲ್ಲ. ಹೌದು ಸರ್, ನಿಮ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಯಾರು ಇದ್ರು, ಬಟ್ ಆದ್ರೆ ಎಕ್ಸ್ಪೋಜರ್ ಇದ್ರಲ್ಲ ಅವ್ರಿಗೆ, ಎಕ್ಸ್ಪೋಜರ್ ಇದ್ರು. ಬಟ್ ನಿಮ್ಮಲ್ಲಿ ಬೇರೆ ಹುಡುಗರು ಇದ್ರು, ಸ್ನೇಹಿತರು, ಸ್ಕೂಲ್ ನಲ್ಲಿ ಬಿ ಎ ಬಿ ಕಾಮ್ ಮಾಡ್ಕೊಂಡು ವಿದ್ಯಾರ್ಥಿಗಳು ನೋಡ್ಕೊಂಡು ಜನರಲ್ ನಲ್ಲಿ ಚೆನ್ನಾಗಿ ಓದ್ಕೋ, ನಿಮ್ಗೆ ಹೆಲ್ಪ್ ಆಗ್ತದೆ, ಟೆಕ್ನಿಕಲ್ ನಲ್ಲಿ ನೀವು ಚೆನ್ನಾಗಿರ್ತೀರಿ ನೀವು, ಅದು ಹೆಲ್ಪ್ ಆಗ್ತದೆ ಅಂತ ಗೈಡ್ ಮಾಡಿದ್ರು. ಅದೇ ಸ್ನೇಹಿತರು ಇಂಪಾರ್ಟೆಂಟ್ ಆಗ್ತಾರೆ ಸರ್ ಕೆಲವೊಮ್ಮೆ, ಇನ್ನು ನಿಮ್ ಮುಂದೆ ಹೇಳ್ತೀನಿ. ಓಕೆ ಓಕೆ, ಹಾಗಾಗಿ ಆ ಸ್ನೇಹಿತರ ಗೈಡೆನ್ಸ್ ನಿಂದ ನಾನು ಸ್ವಲ್ಪ ಮುಂದೆ ಪ್ಲಾನ್ ಅಂದ್ರೆ ರೀಚ್ ಆಗಿ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೆ. ಓಕೆ, ನಾನು ಎಕ್ಸಾಮ್ ಅನ್ನು ಬರ್ದೆ, ಫಸ್ಟ್ ಎಕ್ಸಾಮ್ ಫಸ್ಟ್ ಟೈಮ್ ಎಕ್ಸಾಮ್ ಬರ್ದೆ, ಒಂದ್ ಎಷ್ಟು 114 ಪೋಸ್ಟ್ ಕರೆದಿದ್ರು ಅವಾಗ ಅಪ್ಲೈ ಮಾಡಿದ್ರೆ, ಅಪ್ಲೈ ಮಾಡಿದ್ದೆ, ಮಾಡಿದ ತಕ್ಷಣ ಒಂದ್ 8 ತಿಂಗಳು ಬಿಟ್ಟು ಎಕ್ಸಾಮ್ ನಡೀತು ನಂದು. ಬಿ ಡಿ ಓನ್ಲಿ ಟೆಕ್ನಿಕಲ್ ಪೋಸ್ಟ್ ಕರೆದಿರಲ್ಲ? ಹಾ, ಟೆಕ್ನಿಕಲ್ ಸರ್, ಟೆಕ್ನಿಕಲ್ ಅಷ್ಟೇ. ಓಕೆ, 114 ಪೋಸ್ಟ್ ಪ್ಲಸ್ ಎಚ್ ಕೆ ದಷ್ಟು ಇದ್ದು ಸರ್. ನಾನು ಅವಾಗ ಏನ್ ಮಾಡಿದ್ರೆ ಟ್ರೈ ಮಾಡಿದ್ ಯಾವ ಪೋಸ್ಟ್ ಅದು, ಯಾವ ಪೋಸ್ಟ್ ಅಂತ ಕರೆದ್ರು? ಜೂನಿಯರ್ ಇಂಜಿನಿಯರ್ ಅಂತ ಹೇಳಿ ಮಹಾನಗರ ಪಾಲಿಕೆಯಲ್ಲಿ ಕರೆದಿದ್ದು. ಮಹಾನಗರ ಪಾಲಿಕೆಯಲ್ಲಿ ಜೆಇ ಅಂತ ಹೇಳಿ, ಜೆಇ ಅಂತ ಜೂನಿಯರ್ ಇಂಜಿನಿಯರ್ ಕರೆದ್ರು. ಫಸ್ಟ್ ಟೈಮ್ ಕರೆದಿದ್ದಾಗ ನಾವು ಏನ್ ಅನ್ಕೊಂಡಿದ್ವಿ, ಕಾಂಪಿಟೇಷನ್ ತುಂಬಾ ಇರುತ್ತಪ್ಪ ಅಂತೇಳಿ ನಾನು ಅನ್ಕೊಂಡಿದ್ದೆ. ಫಸ್ಟ್ ಎಕ್ಸಾಮ್ ಜಿ ಕೆ ಬರ್ದ ತಕ್ಷಣ ಗೊತ್ತಾಗಿದ್ದು ನನಗೆ ಇಷ್ಟು ಟಫ್ ಇರುತ್ತಾ ಅಂತೇಳಿ. ನಾನು ಮ್ಯಾಕ್ಸಿಮಮ್ 40 ಕರೆಕ್ಟ್ ಮಾಡಿರ್ಬೋದು ಅಷ್ಟೇ ಸರ್, 100 ಅಲ್ಲಿ ನೆಗೆಟಿವ್ ಇತ್ತು, 40 ಆಯ್ತು. ನಾನೇನ್ ಅನ್ಕೊಂಡೆ, 40 ಕರೆಕ್ಟ್ ಆಯ್ತಲ್ಲ, ಇನ್ನ ಆಗಲ್ಲ ಬಿಡು ಜಾಬ್ ಅಂತೇಳಿ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿದ್ದವನು. ಎರಡನೇ ಇನ್ನೊಂದು ಸೆಕೆಂಡ್ ಎಕ್ಸಾಮ್ ಇರುತ್ತೆ ನಮ್ ಸ್ಪೆಸಿಫಿಕ್, ಅದಾದ ನಂತರ ಅದನ್ನ ನಮ್ ಫ್ರೆಂಡ್ ಏನಂದ, ಇಲ್ಲ ಇದನ್ನ ಬರ್ದ್ ಹೋಗೋಣ, ಸುಮ್ನೆ ಇಲ್ಲಿ ತನಕ ಬಂದ್ವಿ ಗುಲ್ಬರ್ಗಕ್ಕೆ ಹೋಗಿದ್ದೆ ಎಕ್ಸಾಮ್ ಬ್ರೇಕ್, ಹೌದು ಬರ್ದ್ ಹೋಗೋಣ ಅಂತಂದ. ನಾನು ಬೇಡ ಆಗಲ್ಲ, 40 ಅಷ್ಟೇ ಆಗೋದು, 35 ನಮ್ ಹೆಂಗಾಗುತ್ತೆ ಜಾಬ್ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ಟೆಕ್ನಿಕ್ ಬರ್ದೆ ಸ್ಪೆಸಿಫಿಕ್, ನಾನು ರಿಸಲ್ಟ್ ಬಂದ್ರೆ 14 ರ್ಯಾಂಕ್ ಬಂದ್ಬಿಡ್ತು. ವೆರಿ ಗುಡ್, ಫಸ್ಟ್ ಟೈಮ್ ಅಲ್ಲಿ 14 ರ್ಯಾಂಕ್ ನನ್ಗೆ ವೆರಿ ಅನ್ಬಿಲೀವಬಲ್, ನಾನು ಅನ್ಕೊಂಡೇ ಇರಲಿಲ್ಲ ಸರ್. ಹಾಗಿದ್ರೆ ನೋಡ್ರಿ, ಏನಂದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ನಾವು ಅಂಡರ್ ಸ್ಟ್ಯಾಂಡ್ ಮಾಡ್ತೀವಿ. ನಾವು 40% ಜಿ ಕೆ ದಲ್ಲಿ ಮಾಡಿದೀನಿ, ಮತ್ತೆ ಟೆಕ್ನಿಕಲ್ ಅಟೆಂಡ್ ಮಾಡೋದಿನ ಅವಶ್ಯಕತೆ ಇದೆ ಅಂತ ನೀವು ಅನ್ಕೊಂಡಿದ್ರಿ. ಬಟ್ ನಾವು ಉಳಿದವರೆಲ್ಲ ಹೆಂಗ್ ಮಾಡಿದ್ರೆ ನಮ್ಗೆ ಗೊತ್ತಿರೋದಿಲ್ಲ, ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅನ್ಕೊಂಡಿದ್ದೇನಂದ್ರೆ, ಅವತ್ತು ಜಿ ಕೆ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನಂದೇ ಆಗಿರ್ಬೋದು ಅನ್ಸುತ್ತೆ. ಎಲ್ಲರೂ ಇನ್ನು 20-25 ಇಷ್ಟೇ ತೆಗೆದಿದ್ದಾರೆ ಸರ್. ನಾನು ಈಗ ಜಾಯಿನ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ಕೇಳಿದ್ದವ್ರಿಗೆ, ಆಮೇಲೆ ಅವ್ರ ಜೊತೆ ಜಾಯಿನ್ ಆಗಿ ಟ್ರೈನಿಂಗ್ ಎಲ್ಲ ಹೋದಾಗ ನಿಂದ ಎಷ್ಟಾಗಿತ್ತು ಜಿ ಕೆ ಅಂತ ಹೇಳಿದಾಗ ಅವಾಗ ಹೇಳಿದವರು ಮ್ಯಾಕ್ಸಿಮಮ್ 25 ಆಗಿತ್ತು ನಮ್ದು ಅಂತ ಹೇಳ್ತಾ ಇದ್ರಲ್ಲ. ನೋಡಿ, ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ನಾವು ಬಹಳ ಜನ ವಿದ್ಯಾರ್ಥಿಗಳು ಬಹಳ ಎಕ್ಸ್ಟ್ರಾ ಇರಬೇಕು, ಬಹಳ ಎಷ್ಟು ಪರ್ಸೆಂಟೇಜ್ ಆಗಬೇಕು ಅಂತ ತಿಳ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಬಹಳ ಡಿಫ್ರೆನ್ಸ್ ಏನು ಇರೋದಿಲ್ಲ, ಅವರೆಲ್ಲ ಒಂದು 10-15% ಒಳಗೆ ಇರ್ತಾರೆ ಸಾಮಾನ್ಯವಾಗಿ. ಬಟ್ ಅವಾಗ ಫಸ್ಟ್ ಟೈಮ್ ನೀವು 14th ರ್ಯಾಂಕ್ ಬಂತ, ನೀವು 14th ರ್ಯಾಂಕ್ ಬಂತು ಸರ್. ನೋಡಿ, 114 ರ್ಯಾಂಕ್ ಬಂದ ತಕ್ಷಣ ನನಗೆ ಒಂದು ಖುಷಿ. ಅವಾಗ ಅನಿಸ್ತು ನನಗೆ, ಇನ್ನೂ ಅದೇ ಟೈಮಲ್ಲಿ ಇಡಿಎಲ್ ಆರ್ ಕನ್ಫರ್ಮ್ ಆಗಿದೆ ಸರ್. ಇನ್ನು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಕನ್ಫರ್ಮ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದೆ, ಹಂಗೆ ಇದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನೆಕ್ಸ್ಟ್ ಇದು ಎಷ್ಟು ಪೋಸ್ಟ್ ಇತ್ತು, ಯಾವಾಗ ಕನ್ಫರ್ಮ್ ಮಾಡಿದ್ರಿ? ಇದು 54 ಸರ್ ಪೋಸ್ಟ್. 54 ಪೋಸ್ಟ್ ಕನ್ಫರ್ಮ್ ಮಾಡಿದ್ರು ಕೆಪಿಎಸ್ಸಿ ಮುಖಾಂತರ. 2017 ಮೇ ಅಲ್ಲಿ ಎಕ್ಸಾಮ್ ನಡೀತು 30. ಓಕೆ, ನಡೆದ ತಕ್ಷಣ ಅದು ಬರದೆ ಅವಾಗಲೂ ಬರ್ದ ತಕ್ಷಣ ಇಂಟರ್ವ್ಯೂ 1:3 ಅಲ್ಲಿ ಇಂಟರ್ವ್ಯೂಗೂ ಬಂದ್ಬಿಡ್ತು. ಓಕೆ, ಬಂದ ತಕ್ಷಣ ಇಂಟರ್ವ್ಯೂ ಅಟೆಂಡ್ ಆದೆ. ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳಿದ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದೆ, ಅವರು ಕೇಳಿದಂತ ಕ್ವಶನ್ಸ್ ಸಂಪೂರ್ಣವಾಗಿ ಆನ್ಸರ್ ಮಾಡಿದೆ. ಒನ್ ಅವರ್ ನಡೀತು ಇಂಟರ್ವ್ಯೂ. ನನಗೆ 45 ಅಂತೂ ಮಿನಿಮಮ್ ತಗೋತಾ ಇದ್ರು ಸರ್. ಒನ್ ಅವರ್ 5 ಮಂದಿ ಇದ್ರು ಸರ್ ಇದ್ರ ಬೆಂಚ್ ಅಲ್ಲಿ, ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ 5 ಜನ ಇರ್ತಾ ಇದ್ರು. ಅವರು ಒಂದೊಂದು ಕ್ವಶನ್ ಹೆಂಗ್ ಕೇಳ್ತಾ ಇದ್ರು ಅಂದ್ರೆ, ಸ್ಪೆಸಿಫಿಕ್ ಆಗಿ ನೀವು ಅದ್ರಲ್ಲಿ ಏನ್ ಮಾಡಬಹುದು, ಅದರಿಂದ ನೀವು ಏನ್ ಮಾಡಕ್ ಸಾಧ್ಯ ಐತೆ ಫ್ಯೂಚರ್ ಈ ಡಿಪಾರ್ಟ್ಮೆಂಟ್ಗೆ ಅಂತ ಹಿಂಗ್ ಕೇಳ್ತಾರೆ. ಹಿಂಗೆಲ್ಲ ಕೇಳ್ತಿದ್ರು? ಹಿಂಗೆಲ್ಲ ಕೇಳಿ ಅವ್ರು ಮಾಡಿದ್ರಿಂದ ಮಾಡ್ತಾ ಇದ್ರು. ಅದ್ ಮುಗಿಸ್ಕೊಂಡ್ ಬಂದ ತಕ್ಷಣ ಲಿಸ್ಟ್ ಬಂತು. ಬಂದ ಆದ ತಕ್ಷಣ ನಾನು ಏನ್ ಮಾಡಿದೆ, ಫಸ್ಟ್ ಲಿಸ್ಟ್ ಅಲ್ಲಿ ನಂದು ಆಗ್ಲಿಲ್ಲ ಆಕ್ಚುಲಿ ಸರ್. ಓಕೆ, ಫಸ್ಟ್ ಲಿಸ್ಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ಲಿಸ್ಟ್ ಎಡಿಷನಲ್ ಅಲ್ಲಿ ಮತ್ತೆ ಬಂದ್ಬಿಡ್ತು. ಎರಡನೇ ಬಂತು ಆಲ್ರೆಡಿ. ಅವಾಗ ನಾನು ಜಲಸಂಪನ್ಮೂಲ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಜಾಯಿನ್ ಆಗಿದ್ರೆ ಅಲ್ಲೇ ಜಾಯಿನ್ ಮಾಡ್ತಾ ಇದ್ದೆ. ಅದಾದ ತಕ್ಷಣ ಇದು ಬಂದ ತಕ್ಷಣ ಅವ್ರು ಸಿ ಗ್ರೂಪ್, ಇದು ಗೆಸ್ಟೆಡ್ ಬಿ ಗ್ರೂಪ್ ಆಗಿರೋದು ನಾನು ಮೂವ್ ಆದೆ ಆ ಡಿಪಾರ್ಟ್ಮೆಂಟ್ಗೆ. ಬಟ್ ನೋಡ್ರಿ, 50 ಆಮೇಲೆ ಇದು ಫೈನಲ್ ಸೆಕೆಂಡ್ ಲಿಸ್ಟ್ ನಲ್ಲಿ ನಿಮ್ದು ಎಡಿಎಲ್ ಆರ್ ಪೋಸ್ಟ್ ಫೈನಲ್ ಆಯ್ತು. 2000 ಯಾವಾಗ ಬಂತು, ಯಾವ ಇಯರ್ ಬಂತು ರಿಸಲ್ಟ್? ಅದು ಲಾಸ್ಟ್ 2019 ಡಿಸೆಂಬರ್ 2019 ಡಿಸೆಂಬರ್ ಬಂತು. ವೆರಿ ಗುಡ್. ಸೊ ಪ್ರೆಸೆಂಟ್ಲಿ ಮಾನವೀಯದಲ್ಲಿ ನೀವೀಗ ಎಡಿಎಲ್ ಆರ್ ಐವತ್ನಾಲ್ಕು ಪೋಸ್ಟ್ ನಲ್ಲಿ, ಬಟ್ ನಿಮ್ದು ಸೆಲೆಕ್ಷನ್ ಆಗಿದ್ದು ಬಹಳ ಖುಷಿ ಅನಿಸ್ತು. ಯಾಕಂದ್ರೆ ನಿಮ್ದು ಹೋಪ್ಸ್ ಕಡಿಮೆ ಆಗಿತ್ತು, ಫಸ್ಟ್ ಲಿಸ್ಟ್ ಬರ್ಲಿಲ್ಲ ಅಂತ ಹೇಳಿ ಬಹಳ ಬೇಜಾರಾಗಿತ್ತು. ಅದಕ್ಕೆ ನೋಡೋಣ ಇನ್ನು ಬಂದ್ರೆ ಬರ್ಬೋದು ಬಿಟ್ರೆ ಬಿಡ್ಬೋದು ಅಂತ. ಆದ್ರೆ ಆಲ್ರೆಡಿ ನಾನು ಇದ್ದೆ ಗವರ್ಮೆಂಟ್ ಜಾಬ್ ಅಲ್ಲೇ ಇದ್ದೆ. ಓಕೆ, ಇನ್ನೊಂದು ಏನಂದ್ರೆ
ನಾವು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಆದ್ರೆ ಮೇಲೆ ಹೋಗಕ್ಕೆ ಟ್ರೈ ಮಾಡಬೇಕು, ಅದೇ ಪೋಸ್ಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಇರಕ್ಕಾಗಲ್ಲ. ಈಗ ಮೇಲೆ ಹೋಗ್ಬೇಕಾಗಿತ್ತು ನಾನು ಸ್ವಲ್ಪ, ಅದಕ್ಕೆ ಬರ್ದಿದ್ದೆ ಚೆನ್ನಾಗಿತ್ತು ಆದ್ರೂ ಆಗ್ಲಿಲ್ಲ ಅಂತ ಒಂದು ಬೇಸರ ಇತ್ತು. ಆದ್ರೆ ಅದು ಲಿಸ್ಟ್ ಮತ್ತೆ ಒಂದು 6 ತಿಂಗಳಾದ್ಮೇಲೆ ಎಡಿಷನಲ್ ಬಂದ್ಮೇಲೆ ನೋಡಿ ಖುಷಿ ಆಯ್ತು. ಬಟ್ ಅಲ್ಲ ಒಳ್ಳೇದಾಯ್ತು, ಯಾಕಂದ್ರೆ ಅವ್ರು ಸ್ಪೆಷಲ್ ಪೋಸ್ಟ್ ಕ್ರಿಯೇಟ್ ಮಾಡಿದ್ರು 54 ಪೋಸ್ಟ್ ಅಂತ ಹೇಳಿ. ಮೊದಲು ಏನ್ ಮಾಡ್ತಿದ್ರು, ಕೆ ಎಸ್ ಆಫೀಸರ್ಸ್ ಗೆ ಅಲಾಟ್ಮೆಂಟ್ ಮಾಡ್ತಿದ್ರು ಎಡಿಎಲ್ಆರ್ ಪೋಸ್ಟ್, ಬಟ್ ಓನ್ಲಿ ಸಿವಿಲ್ ಇಂಜಿನಿಯರ್ಸ್ ಕೊಡಬೇಕು ಅಂತ ಇಚ್ಛೆಯಿಂದ ಅದನ್ನ ಚೇಂಜ್ ಮಾಡಿದ್ರು ಅಂತ ನಾವು ಡಿಸ್ಕಸ್ ಮಾಡಿದೆ, ಗೊತ್ತಾಯ್ತದು. ಸೊ 54 ಪೋಸ್ಟ್ ನಲ್ಲಿ ನೀವು ಸ್ಟೇಟ್ ನಲ್ಲಿ ಎಷ್ಟನೇ ರ್ಯಾಂಕ್ ತಾವು ಇದು ಅಲಾಟ್ಮೆಂಟ್ ಮಾಡಿದ್ರೆ ಏನಾದ್ರು ರ್ಯಾಂಕಿಂಗ್ ಗೊತ್ತಾಯ್ತು? ಇಲ್ಲ ಸರ್. ಹಾ, ಬಟ್ ಲಿಸ್ಟ್ ನಾಗ ಫೈನಲ್ ಅಪಾಯಿಂಟ್ಮೆಂಟ್ ಆಯ್ತು. ಓಕೆ, ಬಟ್ ಎನಿ ಹೌ ಏನಂದ್ರೆ ರಿಟನ್ ಜನರಲ್ ನಾಲೆಜ್ ನಲ್ಲಿ ಚೆನ್ನಾಗಿ ಓದ್ಕೊಂಡಿದ್ರಿ, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ನ ಓದ್ಕೊಂಡಿದ್ರಿ, ಏನು ಈಗ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಎ ಎನ್ ಜೆ ಇ ಪಿ ಡಬ್ಲ್ಯೂ ದಲ್ಲಿ ಕರೆದಿದ್ರು, ಅದಕ್ಕೂ ಸಹಿತ ಹೆಲ್ಪ್ ಆಗ್ತದ ಪ್ರಿಪರೇಷನ್? ಹೌದು ಹೌದು ಸರ್, ಅದಕ್ಕೂ ಹೆಲ್ಪ್. ಹೌದಿಲ್ಲ, ಈಗ ನೀವು ಒಂದ್ಸಲ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡ್ರೆ ಮುಂದೆ ಬರುವಂತ ಎಲ್ಲ ಎಕ್ಸಾಮ್ಸ್ ಹೆಲ್ಪ್ ಆಗ್ತದೆ. ಈ ಜನರಲ್ ನಾಲೆಜ್ ಇಸ್ ದೇರ್ ಫಾರ್ ಆಲ್ ಎಕ್ಸಾಮ್ಸ್, ಈ ಪಿ ಸಿ ಇಂದ ಹಿಡ್ಕೊಂಡು ಡಿ ಸಿ ವರೆಗೆ ಎಲ್ಲ ಪರೀಕ್ಷೆಗಳಿಗೂ ಸಾಮಾನ್ಯ ಜ್ಞಾನ ಇದೆ. ಬಟ್ ಲೆವೆಲ್ ಆಫ್ ಎಕ್ಸಾಮ್ಸ್ ಡಿಫ್ರೆಂಟ್ ಅಷ್ಟೇ. ಸೊ ಹೀಗಾಗಿ ಬಹಳ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಅಂದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಬಹಳ ಟಫ್ ಇರುತ್ತೆ ಸರ್. ಓಕೆ, ಅಂದ್ರೆ ಮಲ್ಟಿಪಲ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಇರಲ್ಲ ಯಾವು, ಓಕೆ ಅಪ್ಲೈಡ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ಒಂದೇ ದಾರಿಯಲ್ಲಿ ಹೋಗಂಗಿರಲ್ಲ ಸರ್. ನಾವು ಈಗ ನಾವು ಒಂದ್ ನೋಟ್ಸ್ ಮಾಡಿರ್ತೀವಿ ಅದನ್ನೇ ಹಿಡ್ಕೊಂಡು ಓದಕ್ಕಾಗಲ್ಲ, ಸ್ವಲ್ಪ ಬಿಯಾಂಡ್ ಆಗಿ ಥಿಂಕ್ ಮಾಡಿ ಸ್ಪೆಸಿಫಿಕ್ ಆಥರ್ಸ್ ಟೆಕ್ಸ್ಟ್ ಬುಕ್ಸ್ ತರಿಸ್ಬೇಕು ಸರ್. ತರಿಸಿ ಅದನ್ನ ಓದ್ಬೇಕು. ಆಮೇಲೆ ವೀಕ್ಲಿ ನಿಮ್ಮ ಸ್ಪರ್ಧಾ ಸ್ಫೂರ್ತಿಯಿಂದ ಕ್ಲಾಸಿಕ್ ಇಂದ ಕಂಡಕ್ಟ್ ಮಾಡ್ತಾ ಇದ್ರಲ್ಲ ಸರ್, ಮಾಡಲ್ ಟೆಸ್ಟ್ ನು ಬರೀಬೇಕು ಸರ್. ಅಂದ್ರೆ ನಮ್ದು ಎಬಿಲಿಟಿ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಮತ್ತೆ ಇನ್ನೊಂದು ಕೆ ಪಿ ಎಸ್ ಸಿ ಜನರಲ್ ಪೇಪರ್ 1.5 ಗಂಟೆಯಲ್ಲಿ ಬರೆಯಕ್ಕಾಗಲ್ಲ ಸರ್. ಹೌದಲ್ಲ, ಯಾಕಂದ್ರೆ ಆಪ್ಟಿಟ್ಯೂಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ಸರ್. ಬಿ ಗ್ರೂಪ್ ಗೆ ಮತ್ತೆ ಎಫ್ ಇ ಗೆಲ್ಲ ಯಾಕಂದ್ರೆ ನಾವು ಆಪ್ಟಿ ಬಿಡಿಸೋದ್ ಕೂತ್ರೆ ಅರ್ಧ ಗಂಟೆ ಹೋಗ್ಬಿಡುತ್ತೆ ಸರ್. ಅದು ಕರೆಕ್ಟ್ ಆಗುತ್ತೆ ಇಲ್ಲ ಗೊತ್ತಿರಲ್ಲ ಸರ್. ಹಾಗಾಗಿ ಮಾಡಲ್ ಕ್ವಶನ್ ಪೇಪರ್ ಅಟೆಂಡ್ ಮಾಡೋದ್ರಿಂದ ಮೊದಲು ನಮ್ ವೀಕ್ನೆಸ್ ಒಂದು ಗೊತ್ತಾಗುತ್ತೆ, ನಾವು ಕ್ವಶನ್ಸ್ ಎಷ್ಟು ಬೇಗ ಅಟೆಂಡ್ ಆಗ ಫಾಸ್ಟ್ ಆಗಿ ಅದನ್ನ ಕ್ವಶನ್ ಪೇಪರ್ ಓದಿ ಅಟೆಂಡ್ ಮಾಡ್ಬೇಕು ಸರ್. ಹಾಗಾಗಿ ಈಗ ಮಾಡಲ್ ಕ್ವಶನ್ ಹೇಳುದು ಮಾಡಲ್ ಅಟೆಂಡ್ ಮಾಡಿದ್ರೆ ನಮ್ದು ಎಬಿಲಿಟಿ ಗೊತ್ತಾಗುತ್ತೆ, ಗೊತ್ತಾಗ್ತದ ನಮ್ದು ನಾವು ಯಾವ ಮಟ್ಟದಲ್ಲಿ ಇದೀವಿ, ಇನ್ನು ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು, ಯಾವ ಮಟ್ಟದಲ್ಲಿ ನಮ್ಮ ಫ್ರೆಂಡ್ಸ್ ಹೇಗೆ ಮಾಡಿದ್ದಾರೆ, ನಾನು ಹೇಗೆ ಮಾಡಿದ್ದೀನಿ. ಓಕೆ, ಮತ್ತೆ ಅದು ಒಂದು ಫಿಯರ್ ಒಂದು ಇರ್ತದೆ, ಫಿಯರ್ ಒಂದು ಇರುತ್ತೆ ಪರೀಕ್ಷೆ ಎಕ್ಸಾಮ್ಸ್ ಅಂದ್ರೆ ಟೈಮ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಟೈಮ್ ಒಂದೂವರೆ ಅವರ್ ಅಲ್ಲಿ ಮುಗಿಸ್ಬೇಕು ನಾವು ಅದನ್ನ, ಅದನ್ನ ಮುಗಿಸಕ್ ಆಗಲ್ಲ ನೋಡಿ. ಹಾಗಾಗಿ ಒಂದು ಅದನ್ನ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಕಲ್ತೀವಿ. ಹಿಂಗಾಗಿ ಈ ಮಾಡಲ್ ಕ್ವಶನ್ ಪೇಪರ್ ಬರೆಯೋದ್ರಿಂದ ಒಂದೇ ಇದು ಇಲ್ಲ ಸರ್, ಮೂರ್ನಾಲ್ಕು ಅಂದ್ರೆ ಒಂದ್ 4-5 ಪ್ಯಾರಾಮೀಟರ್ಸ್ ನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಮತ್ತೆ ವೀಕ್ನೆಸ್ ಅಂದ್ರೆ ಪಕ್ಕ ಗೊತ್ತಾಗುತ್ತೆ. ವೀಕ್ನೆಸ್ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ವೀಕ್ಲಿ ಒಂದು ಕಂಡಕ್ಟ್ ಮಾಡಿದೆ ಅಂದ್ರೆ ಅದ್ರಲ್ಲಿ ನಾನು ಯಾವ ವೀಕ್ ಆಗಿದ್ದೀನಿ ಆ ವೀಕ್ ಅಲ್ಲಿ ಫುಲ್ ಅದನ್ನ ಓದ್ಕೊಂಡ್ಬಂದು ಆ ವೀಕ್ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಬರೀತಿದ್ದೆ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಯಾವುದಕ್ಕೆ ಕಡಿಮೆ ಇದೆ, ಯಾವ ಟಾಪಿಕ್ ಅಲ್ಲಿ ಕಡಿಮೆ ಬಂದೈತೆ ನೋಡ್ಕೊಂಡು ಮತ್ತೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಆ ಅವಾಗ ಮತ್ತೆ ಇಂಪ್ರೂವ್ ಮಾಡ್ಕೊತಾ ಇದ್ದೆ. ಅದು ಹೇಗಂದ್ರೆ ಒಬ್ಬರು ಬೇರೆದವ್ರ ರೆಕಾರ್ಡ್ ಮುರಿ ಅಂತದಲ್ಲ, ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ಬೇಕಷ್ಟೇ. ಸೊ ಲಾಸ್ಟ್ ಟೆಸ್ಟ್ ಗಿಂತ ಇನ್ನೊಂದು ನೆಕ್ಸ್ಟ್ ಟೆಸ್ಟ್ ನಾಗ ಚೆನ್ನಾಗಿ ಮಾಡ್ಕೋ, ಚೆನ್ನಾಗಿ ಮಾಡ್ಕೋ. ಹೌದಲ್ಲ, ಹೀಗೆ ಸೊ ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ತಾ ಹೋಗ್ಬೇಕು, ಬ್ರೇಕ್ ಮಾಡಿದ್ರೆ ಅವರು ಏನಾದ್ರು ಒಂದು ಇದು ಮಾಡ್ತಾರೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ಎಲ್ಲಾನು ಆಗುತ್ತೆ ಸರ್. ಹೌದು, ಪ್ರಾಮಾಣಿಕ ಇವ್ರಿಗೆ ನಮ್ಮ ಪ್ರಯತ್ನ ಯಾವತ್ತು ಅರ್ಧಕ್ಕೆ ಬಿಟ್ಟು ಹೋಗಂಗಿರಲ್ಲ. ಹೌದೌದು, ಒಂದೊಂದು ಹಾಗೆ ಆಗುತ್ತಪ್ಪ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಹೋಗ್ಲಿ, 4 ವರ್ಷ ಹೋಗ್ಲಿ, ಓಕೆ, ಅಟ್ ದಿ ಎಂಡ್ ಯಾವತ್ತಾದ್ರು ಒಂದಿನ ಸಕ್ಸಸ್ ಅನ್ನೋದು ನಮ್ಗೆ ಹುಡ್ಕೊಂಡೇ ಬರುತ್ತೆ ಸರ್. ಸರಿ ಸರಿ, ಅದಕ್ಕೋಸ್ಕರ ಯಾರು ನಾನು ಹೇಳೋದಿಷ್ಟೇ, ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೋಬೇಕು, ಯಾವ ಕಾರಣಕ್ಕೂ ತಾಳ್ಮೆ ಕಳ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಏನ್ ಹೇಳೋದಂದ್ರೆ ಪ್ರಯತ್ನ ಪಡಿ, ಯಾವುದೇ ತರ ಯಾವುದು ಇದಕ್ಕೆ ಒಳಗಾಗಿಬೇಡಿ, ಆಗ್ಬೇಡಿ. ನಿಮ್ದು ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಅದು ಸಕ್ಸಸ್ ಅನ್ನು ತಾನಾಗೆ ಹುಡ್ಕೊಂಡು ಬರುತ್ತೆ. ಒಬ್ಬೊಬ್ರಿಗೆ ಬೇಗ ಬರುತ್ತೆ, ನಮ್ಗೆಲ್ಲ 9 ತಿಂಗಳಲ್ಲಿ ಬಂತು, ಒಬ್ಬೊಬ್ರಿಗೆ 4 ವರ್ಷನ ಆಗುತ್ತೆ. ಹಾಗೂ ಆಗುತ್ತೆ, ಆದ್ರೆ ಬರುತ್ತೆ, ಸ್ವಲ್ಪ ಟೈಮ್ ಬೇಕದಕ್ಕೆ. ಓಕೆ, ತಾಳ್ಮೆಯಿಂದ ಓದಿ ಎಲ್ಲಾ ತರ ಅರ್ಥೈಸ್ಕೊಂಡು ಮಾಡಿದಾಗ ಅದು ಬರುತ್ತೆ. ಓಕೆ, ಒಟ್ಟಾರೆ ಏನಂದ್ರೆ ಈಗ ಒಬ್ರು ಏನಂದ್ರೆ ಡಾಕ್ಟರ್ ಎ ಪಿ ಜೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ 3 ಕ್ವಾಲಿಟೀಸ್ ಇರ್ಬೇಕಂತೆ ಒಂದು ಸಾಧನೆ ಮಾಡ್ಬೇಕಂದ್ರೆ. ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಅಂಡ್ ಹಾರ್ಡ್ ವರ್ಕ್ ಮಾಡುವಂತ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಅಂಡ್ ನೆಕ್ಸ್ಟ್ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂದ್ರೆ ಡೈವರ್ಟ್ ಆಗಬಾರ್ದು, ಬಿಡ್ಲೇಬಾರ್ದಪ್ಪ ನಾನು ಬಿಡ್ಲೇಬಾರ್ದು. ಓಕೆ, ಸೊ ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಅಂಡ್ ಕಮಿಟ್ಮೆಂಟ್ ವಿಲ್ ಗಿವ್ ಯು ಎನಿ ಟೈಪ್ ಆಫ್ ರಿಸಲ್ಟ್ ಅಂತೇಳಿ ಡಾಕ್ಟರ್ ಎ ಪಿ ಜೆ ಅವರು ಹೇಳ್ತಾರೆ. ಸೊ ಈ ಮೂರು ಗುಣಗಳು ನೀವು ಹೇಳಿದ್ರಿ, ಸೊ ತಾಳ್ಮೆ ಇರಬೇಕು, ಯಾವ ಕಾರಣಕ್ಕೂ ಚೇಂಜ್ ಮಾಡ್ಕೋಬಾರ್ದು. ಸೊ ಹೀಗಾಗಿ ಈ ಸಾಮಾನ್ಯವಾಗಿ ಯಾವುದೇ ಇರಲಿ, ಇದು ನಮ್ಮದು ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಅಲ್ಲ, ಸಾಮಾನ್ಯವಾದಂಥ ಬದುಕಿನಲ್ಲೂ ಸಹಿತ ಪ್ರತಿಯೊಬ್ಬರಿಗೂ ಅಪ್ಲೈ ಆಗ್ತದೆ. ಸೊ ನೀವು ಏನಂದ್ರೆ, ಸೊ ತಾವು ಒಬ್ಬರು ಸಾಧಕರಿದ್ದೀರಿ, ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಿ, ಸಂಸ್ಥೆಗೆ ಹೇಗೆ ಯಾವಾಗ ಬಂದ್ರಿ, ಆಮೇಲೆ ಹೇಗೆ ನಿಮ್ಮದು ನಮ್ಮದು ಕ್ಲಾಸ್ ಸಂಸ್ಥೆ ಬಗ್ಗೆ? ಅಂದರೆ ನಾನು
ಇದು ಬರ್ತದೆ ಸರ್, ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಟೆಂಡ್ ಮಾಡ್ತೇವೆ. ಬಿಜಾಪುರ ಅಲ್ಲಿ ಬಸವೇಶ್ವರ ಕಾಲೇಜಲ್ಲಿ ಮಾಡ್ತಾರೆ, ಫ್ರೆಂಡ್ ಹೇಳಿದಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮಾಡ್ತಾರೆ ಹೋಗಿ ನೀವು ಅಂತ ಹೇಳಿದ. ಅವಾಗ ನಾನು ನನ್ನ ಫ್ರೆಂಡ್ಸ್ ಸೇರಿ ಎಲ್ಲರೂ ಹೋಗ್ತಾ ಇದ್ವಿ. ಓಕೆ, ವೆರಿ ಗುಡ್. ಅಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ ನಾನು ಸ್ವಲ್ಪ ನಮ್ದು ಅಲ್ಲಿ ಬಿಜಾಪುರದಲ್ಲಿ ಮಾಡೆಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದೆ, ಅಲ್ಲಿ ಅಟೆಂಡ್ ಮಾಡಿದ್ರೆ. ಅಲ್ಲಿ ಅಟೆಂಡ್ ಮಾಡಿದ್ದೇನೆ. ವೆರಿ ಗುಡ್, ವೆರಿ. ಅಲ್ಲಿ ಮಾಡಿನೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿರೋದು ನೋಡಿ. ಒಂದೂವರೆ ಗಂಟೆಲಿ ಮುಗಿಸ್ಬೇಕಪ್ಪ ಕೆಪಿಎಸ್ಸಿ ಕ್ವೆಶನ್, ಒಂದೂವರೆ ಗಂಟೆಲಿ ಆಗಲ್ಲ. ಅದನ್ನ ಒಂದು 95 ಕ್ವೆಶನ್ಸ್ ಅವ್ರು ಅಟೆಂಪ್ಟ್ ಆಗಂಗ್ ಮಾಡ್ಬೇಕು ಸರ್. 100 ಅಂತರೂ ಸಿ ಗ್ರೂಪ್ ಮತ್ತು ಬಿ ಗ್ರೂಪ್ ಆಗಲ್ಲ, ಸ್ವಲ್ಪ ಅಪ್ಲೈಡ್ ಇರೋದ್ರಿಂದ. ಓಕೆ, ಅಂದ್ರೆ ಟೈಮ್ ಇಂಪಾರ್ಟೆಂಟ್ ಬಹಳ ಆಗುತ್ತೆ ಸರ್. ನಾವು ಎಷ್ಟೋ ಜನ ಏನಾದ್ರೂ ವಿದ್ಯಾರ್ಥಿಗಳಿಗೆ ಧಾರವಾಡಕ್ಕೆ ಬರ್ಲಿಕ್ಕಾಗಲ್ಲ ಅಂತ ತಿಳ್ಕೊಂಡು ವಿ ಹ್ಯಾವ್ ಮೇಡ್ ಏನಾದ್ರೂ ಅರೇಂಜ್ಮೆಂಟ್ ಟು ಅಟೆಂಡ್ ದ ಮಾಡೆಲ್ ಟೆಸ್ಟ್ ಇನ್ ಡಿಫ್ರೆಂಟ್ ಡಿಸ್ಟ್ರಿಕ್ಸ್, ಬಿಜಾಪುರ, ಆಮೇಲೆ ಗುಲ್ಬರ್ಗ, ದಾವಣಗೆರೆ. ಈ ಒಂದು ಅವಾಗ ಒಂದು 5-6 ಇಯರ್ಸ್ ಬ್ಯಾಕ್ ನಾವು ಟೆಸ್ಟ್ ಕಂಡಕ್ಟ್ ಮಾಡ್ತೈತಿ. ಸೊ ಆ ಟೈಮಲ್ಲಿ ನೀವು ಅಟೆಂಡ್ ಆಗಿದ್ದು ನನಗೆ ಈಗ ನೀವು ಹೇಳಿದಾಗ ಗೊತ್ತಾಯ್ತು. 2016-17 ಆಗಿದ್ದೆ ಸರ್ ನಾನು. ಹೌದಲ್ಲ, ಒಂದು 2-3 ತಿಂಗಳು ಕಂಟಿನ್ಯೂ ಮಾಡಿದೆ ಸರ್. 2-3 ತಿಂಗಳವರೆಗೂ ಅಟೆಂಡ್ ಮಾಡಿದ್ದೇನೆ. ನೋಡ್ರಿ, 2-3 ತಿಂಗಳು ನೀವು ಮಾಡಿದ್ದ, ಇಟ್ಸ್ ಎ ಕಾನ್ಸಂಟ್ರೇಟೆಡ್ ಎಫರ್ಟ್. ಅದು ಗ್ಯಾಪ್ ಮಾಡಬಾರ್ದು, ಗ್ಯಾಪ್ ಮಾಡ್ಬಾರ್ದು. ಆಗಿ ನೀವು ಒಂದು 8-10 ಟೆಸ್ಟ್ ಬರೋ ನಂತರ ನಿಮಗದು ಇಟ್ ಗಿವ್ ಸಮ್ ಡಿಫ್ರೆಂಟ್ ಕಾನ್ಫರೆನ್ಸ್ ಅಲ್ರಿ. ಬಹಳ ಜನ ಗೊತ್ತಿರೋದಿಲ್ಲ, ಒಂದ್ ಅಥವಾ 2 ಬರ್ತಾರೆ, ಸುಮ್ನೆ ಹೋಗ್ಬಿಡ್ತಾರೆ, ಸುಮ್ನೆ ಹೋಗ್ಬಿಡ್ತಾರೆ. ಇದಾಗಲ್ಲ ಬಿಡು, ಏನೋ ಅವ್ರನ್ನ ಅವರೇ ಇದ್ ಮಾಡ್ಕೊಂಡಿರ್ತಾರೆ, ಡಿಗ್ರೇಡ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಅದಕ್ಕೋಸ್ಕರ ಅದನ್ನ ನಾವು ಬರಿತಾ ಇರಬೇಕು, ಮಾಡ್ತಾ ಇರಬೇಕು. ಅದಕ್ಕೆ ನಾನು ಮೇಲಿನ ಮೇಲೆ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ, ನೀವು ನೋಡ್ರಿ, ನೀವು 100-10 ಮಾರ್ಕ್ಸ್ ತೆಗೆದ್ರು ಪರವಾಗಿಲ್ಲ, ಬಟ್ ಟೆಸ್ಟ್ ನೀವು ಬಿಡೋದು ಬೇಡ, ಬಿಡೋದು ಬೇಡ. ಟೆಸ್ಟ್ ಅದು ನಿಮ್ದು ಟ್ರೈನಿಂಗ್ ಕೊಡ್ಬೇಕು. ಬಾಡಿಗೆ ಟ್ರೈನಿಂಗ್ ಹೆಂಗ್ ಕೊಡ್ತೀವಿ, ಹಂಗೆ ಮೈಂಡ್ ಟ್ರೈನಿಂಗ್ ಕೊಡ್ಬೇಕು. ಹೌದಲ್ಲ, ಆ ಟ್ರೈನಿಂಗ್ ಅಂದ್ರೆ ಗಿವಿಂಗ್ ಅಂದ್ರೆ ಸೈಕಲಾಜಿಕಲಿ ಮೈಂಡ್ಗೆ ನಾವು ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಏನಾಗುತ್ತೆ, 10 ಮಾರ್ಕ್ಸ್ ಬಂತು ತಿಳ್ಕೊಂಡು ಅವ್ರ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಹೌದಿಲ್ಲ, ಹಾಗೆ ಆಗುತ್ತೆ ಸರ್. ಅವರೆಲ್ಲ ಫ್ರೆಂಡ್ಸ್ ಕೇಳ್ತಾರಲ್ಲ ಎಷ್ಟು ಸ್ಕೋರ್ ಆಯ್ತು ಅಂತ ಕೇಳ್ತಾರ, ಅದನ್ನ ನೋಡ್ಕೊಂಡು ಅವ್ರ ಟೆಸ್ಟ್ಗೆ ಹೋಗ್ಬಿಟ್ಬಿಡ್ತಾರೆ. ಹೌದು, 10 ಮಾರ್ಕ್ಸ್ ಬರಲಿ ಈ ಸರಿ, ನೆಕ್ಸ್ಟ್ ಅಲ್ಲಿ 20 ಆಗಿತ್ತು ಅಂತ. ಹೌದು, 10 ಮಾರ್ಕ್ಸ್ ನೆಕ್ಸ್ಟ್ ಟೆಸ್ಟ್ನಾಗ 15 ಮಾರ್ಕ್ಸ್ ತೋತೀನಿ, ನಾನು ಒಂದು ವಾರ ಬಿಟ್ಟು 10-20 ತೋತೀನಿ. ಹೀಗತ್ತು 2-3 ಮಂತ್ಸ್ ಮಾಡಿದ್ರೆ ಅವ್ರು 50-60 ಬಂದ್ರೆ ಸಾಕು, ಅಪಾಯಿಂಟ್ಮೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಆಗುತ್ತೆ ಸರ್. 100% ಯಾರಿಗೂ ಮಾಡೋಕ್ಕಾಗಲ್ಲ. ಇಲ್ಲ, ಆಗಲ್ಲ ಸರ್, ಯಾರಿಗೆ ಆಗಲ್ಲ. ನೋ ಒನ್ ಕ್ಯಾನ್ ಸ್ಕೋರ್ 100%. ಕೆಪಿಎಸ್ಸಿ ಅಲ್ಲಿ 50% ಯಾರು ಸ್ಕೋರ್ ಮಾಡ್ತಾರೆ ಅವ್ರ ಗ್ಯಾರಂಟಿ ಸೆಲೆಕ್ಷನ್ ಆಗ್ತಾರೆ. ಹೌದು, ಅದ್ರ ಪ್ರಕಾರ ನಾನು ಬರೆದಿರೋ ಪ್ರಕಾರ ನನಗೆ ಗೊತ್ತಿರೋದು. ಮತ್ತೆ 50%ಗಿಂತ ಮೇಲೆ ಮಾಡಿದ್ರೆ, ನಿಯರ್ಲಿ 50 ಮಾಡಿದ್ರೆ ಆಗೇ ಆಗುತ್ತೆ ಅವ್ರ ಜಾಬ್. ಮತ್ತೆ ಜಿ ಎಂ ಮೆರಿಟ್ ಅಲ್ಲೇ ಆಗುತ್ತೆ ಅವ್ರಿಗೆ, ಯಾವ್ದು ಕಾಸ್ಟ್ ಬೇಡ, ಏನು ಬೇಡ, ಜಿ ಎಂ ಅಲ್ಲೇ ಸೆಲೆಕ್ಷನ್ ಆಗ್ತಾರೆ. ನಿಜವಾಗ್ಲೂ ನೋಡ್ರಿ, ಭಾಳಷ್ಟು ಜನ ಏನು ಯುವಕರಲ್ಲಿ ಪದವೀಧರಲ್ಲಿ ಅಂತ ಒಂಥರ ಆತಂಕ ಇರ್ತದೆ. ಏನೋ ನೆಪ ಹೇಳ್ತಾರೆ ಅವ್ರು, ಇಲ್ಲ ಏನೋ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಅವ್ರಿಗೆ ಕಂಪೇರ್, ಅವ್ರು 2 ಓದ್ತಾ ಇದ್ರೆ ಅವ್ರದಾಗಿಲ್ಲ. ಹಾಂ, ಸ್ಟಡಿ ಮಾಡೋ ಸ್ಕಿಲ್ ಬೇರೆ ತರ ಇರ್ಬೇಕು ಸರ್. ಅವ್ರದ್ದು ಹೆಂಗಿರುತ್ತೆ ಅಂದ್ರೆ ಒಂದೇ ದಾರಿಯಲ್ಲಿ ಅದೇನು ಕೋಚಿಂಗ್ ಸೆಂಟರ್ ಅವ್ರು ಹೇಳ್ತಾರಲ್ಲ ಅಷ್ಟೇ ಓದ್ತಿರ್ತಾರೆ. ಹಾಗಾದ್ರೆ ಆಗಲ್ಲ ಸರ್, ನಾವು ಅದನ್ನ ಸ್ವಲ್ಪ ದೂರ ಓದ್ಬೇಕಲ್ಲ, ಎಕ್ಸ್ಟ್ರಾ ಎಫರ್ಟ್ ಮಾಡ್ಬೇಕು, ಎಕ್ಸ್ಟ್ರಾ ಎಫರ್ಟ್ ಮಾಡ್ಬೇಕು. ನಮ್ ಕೋಚಿಂಗ್ ಸೆಂಟರ್ ಅಂದ್ರೆ ಸರ್ ದಾರಿ ತೋರ್ಸೋರ್ ಅಷ್ಟೇ ಸರ್. ಹೌದು ಹೌದು, ನಾವು ರೀಚ್ ಹೆಂಗಾಗ್ಬೇಕು ಅನ್ನೋದು ನಾವು ಹುಡುಕ್ಬೇಕು ಸರ್. ಅದನ್ನ ಏನಂದ್ರೆ, ಆಲ್ವೇಸ್ ದೇರ್ ಇಸ್ ಒನ್ ಬೆಸ್ಟ್ ವೇ ಆಫ್ ಡೂಯಿಂಗ್ ಒನ್ ವರ್ಕ್ ಅಂತ ಹೇಳ್ತೀವಿ. ಆಲ್ವೇಸ್ ದರ್ ಇಸ್ ಒನ್ ಬೆಸ್ಟ್, ಯಾವ್ದೋ ಒಂದು ಬೆಸ್ಟ್ ವೇ ಅನ್ನೋದು ಇರುತ್ತೆ, ಅದನ್ನ ಅವರೇ ಹುಡ್ಕಾಡ್ಕೋಬೇಕು. ಹೌದು, ಹೌದಿಲ್ಲ, ನಾವ್ ಹೇಳ್ದಂಗೆ ಮಾಡ್ಬೇಕಂತಿರಲ್ಲ, ಕೋಚಿಂಗ್ ಸೆಂಟರ್ ಹೇಳಿದವ್ರು ಹಾಗೆ ಮಾಡ್ಬೇಕು ಅಂತೇನಿಲ್ಲ, ಅವ್ರದೇ ಒಂದು ಬೆಸ್ಟ್ ವೇದಲ್ಲಿ ಮಾಡ್ಕೊಂಡು. ಮತ್ತೆ ಯಾರು ಎಕ್ಸ್ಟ್ರಾ ಎಫರ್ಟ್ ಮಾಡ್ತಾರೆ ಅಂತವ್ರು ಮಾಡೋರು ಮತ್ತೆ ಸಾಧಕರಲ್ಲ. ಹೌದು ಸರ್, ಹೌದಿಲ್ಲ, ಯಾರು ಎಕ್ಸ್ಟ್ರಾ ಎಫರ್ಟ್ ಮಾಡ್ತಾರೆ, ಎಲ್ಲರೂ ಮಲ್ಕೊಂಡಾಗ ಎದ್ಕೊಂಡು ಹೋದವ್ರೆ. ಹೌದು ಹೌದು, ಕೋಚಿಂಗ್ ಸೆಂಟರ್ ನಮ್ಗೆ ಒಂದು ಫೌಂಡೇಶನ್ ಹಾಕಿ ಕೊಡ್ತಾರೆ, ಫೌಂಡೇಶನ್ ಲೇ ಮಾಡ್ತಾರೆ, ಅದ್ರ ಮೇಲೆ ನಾವು ಬಿಲ್ಡಿಂಗ್ ಕಟ್ಟಬೇಕಷ್ಟೇ. ಓಕೆ, ಆದ್ರೆ ಅವ್ರ ಫೌಂಡೇಶನ್ ಕೊಟ್ಟಿರೋ ಅದರಲ್ಲೇ ಕೂತ್ರೆ ಫೌಂಡೇಶನ್ ಇಂದ ಮೇಲ್ ಬರಕ್ಕೆ ಆಗಲ್ಲ. ನಮ್ಗೆ, ನೀವು ಸಿವಿಲ್ ಇಂಜಿನಿಯರ್ ಇದ್ರಿ ಮತ್ತೆ ಅದೇ ವರ್ಡ್ಸ್ ಮಾತಾಡ್ತಾರಲ್ಲ ನೀವು ಬಿಲ್ಡಿಂಗ್. ಹೌದು ಸರ್, ಇಲ್ಲ ಸರ್, ನನ್ನ ಅನಿಸಿಕೆ ನೀವು ಬ್ರಿಡ್ಜಸ್, ರೋಡ್ಸ್, ಹೌದಲ್ಲ, ಕೆನಲ್ಸ್ ಇಂತೆಲ್ಲ ಮಾಡ್ತಾ ಇದ್ರಿ ಸಿವಿಲ್ ಇಂಜಿನಿಯರ್ ಮೇಕಿಂಗ್ ಅಂದ್ರೆ ಸರ್ವೆ ಮಾಡೋದಿರಬಹುದು. ಹೌದು, ಬಟ್ ನಿಜವಾಗ್ಲೂ ನಿಮ್ದು ಐಡಿಯಲ್ ಪೋಸ್ಟ್ ಬಹಳ ಎಂಜಾಯಿಂಗ್ ಎಂಜಾಯಬಲ್ ಜಾಬ್ ಅಂತ ನನಗೆ ಅನಿಸ್ತದೆ. ಹೌದು ಸರ್, ರೈತರಿಗೆ ನಾವು ನೇರವಾಗಿ ಅವರಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೇವೆ ಸರ್. ಓಕೆ, ಯಾಕೆ ಇನ್ನೊಂದು ಇದು ಪಬ್ಲಿಕ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಸರ್. ಹೌದು, ರೈತರು ದಿನ ಬರ್ತಾರೆ ಸರ್, ನಾವು ಅವ್ರಿಗೆ ಅವ್ರನ್ನ ಹೆಲ್ಪ್ ಮಾಡ್ತಾರೆ. ನೀವು ಆ ಗ್ರೌಂಡ್ ಲೆವೆಲ್ ಅಲ್ಲಿ ರೈತರಿಗೆ ಒಂದು ಡೈರೆಕ್ಟ್ ಆಗಿ ಹೆಲ್ಪ್ ಮಾಡುವಂತ ಡಿಪಾರ್ಟ್ಮೆಂಟ್ ಸರ್. ಈಗ ಇದರಲ್ಲಿ ನಾವು ಸಾರ್ವಜನಿಕರಿಗೆ ರೈತರಿಗೆ ಹೆಲ್ಪ್ ಮಾಡಿದ್ರೆ ಅದರಲ್ಲಿ ಸಿಗೋದು ಒಂದು ಇಲ್ಲ ತೃಪ್ತಿನೇ ಬೇರೆ ಇರ್ತದೆ. ನಿಜ ನಿಜ ನಿಜ, ಎಷ್ಟೋ ಜನ ರೈತರಿಗೆ ಹೆಲ್ಪ್ ಬಹಳ, ಅವ್ರಿಗೆ ಬೇಗ ಏನಂದ್ರೆ ರೀಚ್ ಆಗಲ್ಲ, ತಹಸೀಲ್ದಾರ್ ಪೋಸ್ಟ್ ಇರ್ಬೋದು, ಎಸಿ ಅವ್ರು ಇರ್ಬೋದು, ಆ ಮಟ್ಟದಲ್ಲಿ ಅವ್ರಿಗೆ ರೈತರಿಗೆ ಹೆಲ್ಪ್ ಮಾಡಿದ್ರೆ ಅದನ್ನ ತೃಪ್ತಿ ಇರ್ತದೆ. ಎಷ್ಟೋ ಜನ ನೀವು ಕೃಷಿ ಕುಟುಂಬ ಬಂದಿರ್ತೀರಿ, ಬಹಳ ಇಷ್ಟಪಡ್ತಾರೆ. ಅಧಿಕಾರಿಗಳನ್ನ ಹೆಂಗ್ ನೋಡ್ತಾರೆ ಅಂದ್ರೆ ರೈತರು ದೇವ್ರ ಸಮಾನ ಅವ್ರಿಗೆ. ಹೌದು, ಅವ್ರು ಅಷ್ಟು ಒಂದು ಪ್ರೀತಿಯಿಂದ ಒಂದು ಶ್ರದ್ಧೆಯಿಂದ ಬಂದು ರೈತರು ಬಂದು ನಮ್ಗೆ ನಮ್ದು ಜಮೀನು ಸರ್ವೆ ಮಾಡಿಕೊಡ್ರಿ, ನಮ್ದು ಇದು ಡಿಸ್ಪ್ಯೂಟ್ ಇರ್ತಾವೆಲ್ಲ ಇರ್ತದೆ. ಇಲ್ಲ ಸರ್, ಇದು ನಮ್ಗೆ ರೈತರಿಗೆ ಒಂದು ಒಳ್ಳೆ ಅವಕಾಶ ಸರ್, ಅವ್ರಿಗೆ ಹೆಲ್ಪ್ ಮಾಡಕ್ಕೆ. ಮತ್ತೆ ಜಾಯಿಂಟ್ ಫ್ಯಾಮಿಲಿ ಇರ್ತದೆ, ಸೆಪರೇಟ್ ಮಾಡ್ಕೊಡ್ಬೇಕಾಗಿರ್ತದೆ ಅವ್ರಿಗೆ, ಉತ್ತಾರಗಳು ಸೆಪರೇಟ್ ಆಗ್ಬಿಟ್ಟು, ಮ್ಯಾಪ್ಸ್ ಗಳು ಎಲ್ಲವನ್ನ ಸ್ಕೆಚ್ ಅಂತ ಹೇಳ್ತೀವಿ, ಅಂತವೆಲ್ಲ ಮಾಡ್ಕೊಡೋದಿರ್ತದೆ, ಬಹಳ ಹೆಲ್ಪ್ ಆಗ್ತದೆ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ನೀವು ರೈತರಿಗೆ ಹೆಲ್ಪ್ ಮಾಡೋ ಅಂತ ಒಂದು ಒಳ್ಳೆಯ ಹುದ್ದೆ ಅಂತ ಹೇಳ್ಬೋದು. ಡೈರೆಕ್ಟ್ ಕಾಂಟ್ಯಾಕ್ಟ್
ನಿಮ್ಮ ತಂದೆಯವರು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳಿದ್ರಿ, ಸೊ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಿದ್ರಿ, ಅವ್ರಿಗೆ ಏನ್ ಅನಿಸ್ತದ ನಿಮ್ಮ ಈ ಹುದ್ದೆ ಮತ್ತೆ ಹೇಗೆ ಏನಂತಾರೆ? ಏನಿಲ್ಲ ಸರ್, ಹೆಮ್ಮೆ ಐತೆ ಸರ್ ಅವ್ರಿಗೆ. ಹೌದಾ? ಅವರು ನನ್ನ ಜಾಬ್, ನನ್ನ ಮಗ ಈಗ ಈ ಮಟ್ಟಕ್ಕೆ ಒಂದು ಈ ಹುದ್ದೆದಲ್ಲಿ ಹೋಗ್ತಾರ ಅಂತ ಅನ್ಕೊಂಡಿರ್ಲಿಲ್ಲ. ಅನ್ಕೊಂಡಿರ್ಲಿಲ್ಲ ಅವರು, ಆದ್ರೂ ನನ್ನ ಪ್ರಯತ್ನ ನಾನು ಬಿಡ್ಲಿಲ್ಲ, ಅದು ಹಾಗೆ ಆಯ್ತು ಸರ್. ಅವ್ರಿಗೊಂದು ಹೆಮ್ಮೆ ಐತೆ ಸರ್ ಎಲ್ಲ. ಓಕೆ, ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್, ಎಲ್ಲರಿಗೂ ಹೆಮ್ಮೆ ಐತೆ. ನಮ್ಮ ತಂದೆ ತಾಯಿಗಳು ಖುಷಿ ಪಡೋದು ಅವಾಗಲಿಲ್ಲ. ಮಕ್ಕಳು ಫಸ್ಟ್ ಏನಂದ್ರೆ ಅವ್ರನ್ನ ನೌಕರಿಗಿಂತ ಮುಂಚೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಫಸ್ಟ್. ಹೌದು ಹೌದು, ನಿಮ್ಮ ಆರೋಗ್ಯ ನಿಮ್ದು ಚೆನ್ನಾಗಿರ್ಬೇಕು ಫಸ್ಟ್ ಪ್ರಯಾರಿಟಿ, ಆಮೇಲೆ ಹುದ್ದೆ. ಸೊ ಹೀಗಾಗಿ ಅವರು ಖುಷಿ ಪಡ್ತಾರೆ, ನಿಮ್ಮ ಬಂಧು ಬಳಗದಲ್ಲಿ ಖುಷಿ ಪಡ್ತಾರೆ. ಸೊ ಹೀಗಾಗಿ ಮತ್ತು ಈ ಈ ಓದುಗರಿಗೆ ಏನಂತೀರಾ? ಈಗೆಲ್ಲ ಬಹಳಷ್ಟು ಜನ ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಡ್ ಟೆಕ್ನಿಕಲ್ ಗ್ರಾಜುಯೇಟ್ಸ್ ಇದ್ದಾರೆ, ಪಾಪ ಏನಂದ್ರೆ ತಂದೆ ತಾಯಿಗಳು ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ದೇ ಆರ್ ನಾಟ್ ಏಬಲ್ ಟು ಗೆಟ್ ಎ ಸಿಂಗಲ್ ಜಾಬ್, ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈವನ್ ಪ್ರೈವೇಟ್ ಸೆಕ್ಟರ್ನಲ್ಲೂ ಅಷ್ಟು ಬೇಗ ಜಾಬ್ ಸಿಗ್ತಾ ಇಲ್ಲ, ಇದರಿಂದ ಸೋಷಿಯಲ್ ಪ್ರಾಬ್ಲಮ್ ಇದು. ಸೊ ಹೀಗಾಗಿ ಏನು ತಾವು ಏನು ಹೇಳ್ಬೇಕಂತೀರ ಯೂತ್ಸಿಗೆ? ನಾನು ಏನು ಹೇಳ್ಬೇಕಂತ ಸರ್, ಯಾರಿಗೆ ಸಾರ್ವಜನಿಕರಿಗೆ ಒಂದು ಸಹಾಯ ಮಾಡಬೇಕು ಅಂತ ಅನ್ನೋರು ಗೌರ್ಮೆಂಟ್ ಸೆಕ್ಟರ್ಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ, ಗೌರ್ಮೆಂಟ್ ಸೆಕ್ಟರ್ಗೆ ಬರಲಿ. ಓಕೆ, ಪ್ರೈವೇಟ್ ನಿಂದನೂ ತುಂಬಾ ಇದೆ ಸರ್ ಮಾಡಕ್ಕೆ. ಪ್ರೈವೇಟ್ ಸೆಕ್ಟರ್ನಲ್ಲಿ ಸಾಕಷ್ಟು ಕೆಲಸಗಳಿದೆ, ಸ್ಕಿಲ್ ಬೇಕು ಅವರಿಗೆ, ಸ್ಕಿಲ್ ಬೇಕು. ಈಗ ಗೌರ್ಮೆಂಟ್ ಆದ್ರೆ ನಾವು ಸಾರ್ವಜನಿಕರ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಬಹುದು, ಅದರಲ್ಲಿರೋ ಒಂದು ಘನತೆ ಬೇರೆ, ಗೌರವ ಬೇರೆ. ಅದೇನೇ ಇರಲಿ, ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದು ರೆಸ್ಪೆಕ್ಟ್, ಪಬ್ಲಿಕ್ ಸೈಡ್ ಒಳಗೆ ಒಂದು ರೆಸ್ಪೆಕ್ಟ್, ಪಬ್ಲಿಕ್ ಗೆ ಸರ್ವಿಸ್ ಕೊಡುವಂತ ಜಾಬ್ ಅಲ್ಲ ಸಾಮಾನ್ಯ. ಅದಕ್ಕೆ ಎಲ್ಲರಿಗೆ ಏನ್ ಹೇಳೋದಂದ್ರೆ, ಕಾಂಪಿಟೇಟಿವ್ ಟ್ರೈ ಮಾಡಿ. ನೀವು ಇದು ಯಾವುದೇ ಇರಲಿ, ಈಗ ಕೆ ಎ ಎಸ್ ಆಗಿದೆ, ಐ ಎ ಎಸ್ ಆಗಿದೆ, ನೀವು ಒಂದು ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋದು ಅಂತ ಇಂಟ್ರೆಸ್ಟ್ ಇದ್ರೆ ಅದನ್ನ ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಮಾಡಕ್ ಹೇಳ್ತೀನಿ ನಾನು ಇಷ್ಟೇ. ಓಕೆ, ಮತ್ತೆ ಪ್ರಯತ್ನ ಮಾತ್ರ ಬಿಡಬೇಡಿ, ಪ್ರಯತ್ನ ಮಾತ್ರ ಬಿಡಕ್ ಹೋಗುವ. ಯಾವಾಗ ನಾವು ಒಂದ್ಸರಿ ಅದನ್ನ ಚೂಸ್ ಮಾಡಿದ್ಮೇಲೆ ಅದು ಬಿಡ್ಲೇಬಾರ್ದು, ಅದು ಆಗೋವರೆಗೂ ಬಿಡ್ಲೇಬಾರ್ದು. ಓಕೆ, ಒಂದ್ ಮಾತಿದೆ ಏನಂದ್ರೆ, ಕೊರತೆಗಳೇ ಸಾಧನೆಗಳಾಗಬೇಕಂತೇಳಿ ಒಂದ್ ಮಾತಿದೆ. ಏನ್ ನಮಗ್ ಕೊರತೆ ಇದೆಲ್ಲ ಅದೇ ಸಾಧನೆಗಳ. ನನ್ನ ಹತ್ರ ಒಂದು ಬೈಕ್ ಇಲ್ಲ, ನಾ ಬೈಕ್ ತಗೋಬೇಕಂದ್ರ ಒಂದ್ ಜಾಬ್ ಇಡ್ಲೇಬೇಕು. ಜಾಬ್ ಇಡ್ಲೇಬೇಕು ಸರ್. ಹೌದಲ್ಲ, ನನಗೊಂದು ಕಾರ್ ಇಲ್ಲ, ನಾನು ನಿನ್ನ 5 ವರ್ಷ ಅಥವಾ 10 ವರ್ಷ ನಾನು ಕಾರ್ ತಗೋತೀನಿ. ಏನಾದ್ರು ಒಂದು ಸಣ್ಣ ಸಣ್ಣ ಕನಸುಗಳಿತ್ತು ಅಂದ್ರೆ ಯಾವ್ದಾದ್ರು ಎಫರ್ಟ್ ಮಾಡೇ ಮಾಡ್ತಾರೆ. ಹೌದಲ್ಲ, ಸೊ ಪ್ರಯತ್ನ ಹೇಳಲ್ಲ ಯಾವತ್ತು ಇಟ್ ಗಿವ್ಸ್ ಗುಡ್ ರಿಸಲ್ಟ್ ಅಂತ ಹೇಳ್ತೀವಿ. ನಾವು ಎಫರ್ಟ್ ಮಾಡದೆ ಹಾಗೆ ಕೆಡೋಕಿಂತ ಏನಾದ್ರು ಎಫರ್ಟ್ ಮಾಡಿ ಕೆಡಬೇಕಂತ. ಹೌದು ಸರ್, ಎಫರ್ಟ್ ಇಲ್ಲದ ಏನೂ ಆಗಲ್ಲ ಸರ್. ರೈತರು ಒಂದು ಮಾತು ಅಂತಿರ್ತಾರೆ, ಜಮೀನದಲ್ಲಿ ಬೆಳೆ ಬರೋದಲ್ಲಪ್ಪ ಅಂತ ಹೇಳಿ ದುಡಿದೇ ಅಂದ್ರೆ ಹೆಂಗಿರ್ತದೆ? ದುಡಿದೇ ಅಂದ್ರೆ ಬರಲ್ಲ ಸರ್. ಹಾಗೆ ನಾವು ಎಫರ್ಟ್ ಅದಕ್ಕೆ, ಅದು ಯಾವುದೇ ಬೆಳೆ ಬರಲಿ ಬರದೇ ಇರಲಿ, ಕೆಲಸ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ಆರೋಗ್ಯ ಆದ್ರೂ ಚೆನ್ನಾಗಿರ್ತದಲ್ಲ. ಹೌದು ಸರ್, ಆರೋಗ್ಯ ಆದ್ರೆ ಚೆನ್ನಾಗಿರುತ್ತೆ. ಹೌದು ಸರ್, ಬಟ್ ನಿಜವಾಗ್ಲೂ ಆ ಒಂದು ನೀವು ಪ್ರಯತ್ನದ ಬಗ್ಗೆ ಹೇಳಿದ್ರಿ, ಸೊ ಆಲ್ವೇಸ್ ಇಟ್ ಗಿವ್ಸ್ ಸಮ್ ಸಾರ್ಟ್ ಆಫ್ ರಿಸಲ್ಟ್ ಅಂತ ಹೇಳ್ಬೋದು. ಸೊ ಈಗಾಗಲೇ ಬಹಳ ಜನ ಟೆಕ್ನಿಕಲ್ ಗ್ರಾಜುಯೇಟ್ಸ್, ಈಗಾಗಲೇ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಿ ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್, ಬಹಳ ಜನ ಪದವೀಧರರು ಬೇರೆ ಬೇರೆ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಒಬ್ಬರು ಮಾದರಿ ಅಂತ ಹೇಳ್ಬೋದು. ನೀವು ಏನಂದ್ರೆ ಬಿಜಾಪುರ ಜಿಲ್ಲೆ ಎತ್ತಿಕೋಟ್ನಿಂದ ಬಂದು ಆಮೇಲೆ ಈಗ ಮಾನವೀಯದಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಯು ಹ್ಯಾವ್ ಬಿಕಮ್ ಮಾಡೆಲ್ ಫಾರ್ ಆಲ್ ದ ಟೆಕ್ನಿಕಲ್ ಗ್ರಾಜುಯೇಟ್ಸ್ ಅಂತ ಹೇಳ್ಬೋದು. ಸೊ ಒಟ್ಟಾರೆ ನಮ್ಮ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಬಂದು ತಮ್ಮ ತಮ್ಮ ಅನುಭವ ಹಂಚ್ಕೊಂಡಿದ್ದೀರಿ, ಮತ್ತು ಏನಂದ್ರೆ ಉಳಿದವ್ರಿಗೆ ಮಾದರಿ ಅಂತ ಹೇಳ್ಬೋದು. ಮುಂಬರೋ ಎಕ್ಸಾಮಿನೇಷನ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಮಾದರಿ ಅಂತ ಹೇಳ್ಬೋದು. ಸೊ ಅವ್ರಿಗೆ ನಾನೇನಂತೀರಂದ್ರೆ ಎ ಇರ್ಬೋದು, ಜೆ ಇರ್ಬೋದು, ಇರುವ ರಿಟನ್ ಟೆಸ್ಟ್ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೋಬೇಕು, ಮತ್ತೆ ಅದು ಸಾಮರ್ಥ್ಯ ಇರ್ತದೆ, ಬಟ್ ಅವರನ್ನು ಅವರೇ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ನೀವು ಅಂದ್ರಲ್ಲ ನಮ್ದು 100 ಗೆ 40 ನನಗೇನ ಅವಶ್ಯ ನಾನು ಬಿಟ್ಬಿಡ್ತೇನೆ ಅಂತ ನೀವು ಅಂದಿದ್ರಿ. ಹೌದು ಸರ್. ಸೊ ಹೀಗಾಗಿ ಅವ್ರು ಎಷ್ಟೇ ಸ್ಕೋರ್ ಮಾಡಲಿ, ಬಟ್ ದೇ ಶುಡ್ ನಾಟ್ ಲಾಸ್ ದೇರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಮತ್ತೆ ಅವ್ರ ಬದುಕಿಗೆ ಹೆಲ್ಪ್ ಆಗಿ ಆಗ್ತದೆ. ಹೌದು ಸರ್, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಲಿ ಆಗದೇ ಇರಲಿ, ಬಟ್ ದಟ್ ಪ್ರಿಪರೇಷನ್ ಹೆಲ್ಪ್ ದೆಮ್ ಟು ಲೀಡ್ ಗುಡ್ ಲೈಫ್ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್, ದಟ್ ನಾಲೆಜ್ ಹೆಲ್ಪ್ ಸಮಯ ಕರಿಯರ್ ಅಲ್ಲ, ಬದುಕಿಗೆ ಹೆಲ್ಪ್ ಆಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆಗುತ್ತೆ ಅದು. ಗೌರ್ಮೆಂಟ್ ನೌಕರಿಯಲ್ಲಿ ಇದ್ದಂಥವ್ರು ಮಾತ್ರ ಚೆನ್ನಾಗಿರ್ತಾರೆ ಅನ್ನೋದು ತಪ್ಪು. ತಪ್ಪು ಸರ್, ತಪ್ಪು, ಅದು ನಿಜ. ಥೌಸಂಡ್ಸ್ ಆಫ್ ಆಕ್ಯುಪೇಷನ್, ಸಾವಿರಾರು ಉದ್ಯೋಗಗಳದಲ್ಲ. ಒಬ್ರು ಒಳ್ಳೆ ಕೃಷಿಕ ಇದಾನೆ, ಒಬ್ರು ಒಳ್ಳೆ ಫಾರ್ಮರ್ ಇದಾನೆ, ಒಬ್ರು ಬಿಸ್ನೆಸ್ ಮ್ಯಾನ್ ಇದಾನೆ, ಡಾಕ್ಟರ್ ಇದಾರೆ, ಇಂಜಿನಿಯರ್ಸ್ ಇದಾರೆ, ಬದುಕಲಿಕ್ಕೆ ಸಾಕಷ್ಟು ದಾರಿಗಳಾವೆ. ಬಟ್ ಪ್ರಾಮಾಣಿಕವಾಗಿ ಒಂದು ಸಿನ್ಸಿಯರ್ ಎಫರ್ಟ್ ಮಾಡಿ ಲೈಫದ ವ್ಯಾಲ್ಯೂಸ್ ಗೊತ್ತಿರಬೇಕಾಗ್ತದೆ. ಸೊ ಹಾಗೆ ಒಂದು ಮಾದರಿ ಅಂತ ನೀವು ಹೇಳ್ಬೋದು. ಸೊ ಒಟ್ಟಾರೆ ಏನಂದ್ರೆ ಮುಂಬರು ಏನಂದ್ರೆ ಪರೀಕ್ಷೆಗಳಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸೊ ಡಾಕ್ಟರ್ಸ್, ಇಂಜಿನಿಯರ್ಸು ಎಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಕೆ ಎ ಎಸ್ ಇರ್ಬೋದು, ಐ ಎ ಎಸ್, ಪಿ ಎಸ್ ಐ ಯು, ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಓದ್ತಾ ಇದ್ದಾರೆ. ನೀವು ಏನಂದ್ರೆ ಒಬ್ಬರು ಟೆಕ್ನಿಕಲ್ ಗ್ರಾಜುಯೇಟ್ ಇದ್ದುಕೊಂಡು ತಮ್ದು ಅನುಭವನ ಹಂಚ್ಕೊಂಡಿದ್ದೀರಿ, ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಯು ಹ್ಯಾವ್ ಮೇಡ್ ಟು ಕಮ್ ಹಿಯರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಚೇತನ್ ಕುಸೂರ್ ಅವರು ತಮ್ಮ ಅನುಭವನ ಹಂಚ್ಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಅವರು ಏನಂದ್ರೆ ತಮ್ಮ ಅನುಭವ, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಬ್ ಇಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದು ಗೊತ್ತಾಯಿತು. ಒಟ್ಟಾರೆ ನೀವು ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಸ್ವಲ್ಪ ಯು ಶುಡ್ ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್ ವಿಲ್ ಗಿವ್ ಯು ರಿಸಲ್ಟ್ ಅಂತ ಅವರ ಅನುಭವನ ಹಂಚ್ಕೊಂಡಿದ್ದಾರೆ.
ಸೊ ನೋಡಿದ್ರಲ್ಲಿ ವೀಕ್ಷಕರೇ, ಸೊ ಮುಂಬರುವ ದಿನಗಳಲ್ಲಿ ಮತ್ತೆ ಇಂಥ ಒಂದು ವಿಶೇಷ ಸಾಧನ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಭೇಟಿಯಾಗೋಣ. ಓಕೆ, ಎಲ್ಲರಿಗೂ ನಮಸ್ಕಾರ. ತಮಗೂ ಕೂಡ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು.